ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶಾರನ್ಸ್ ಅಡುಗೆಗಳು. ಇವತ್ತಿನ ನಮ್ಮ ರೆಸಿಪೀಸ್ನಲ್ಲಿ ಹೋಟೆಲ್ ಸ್ಟೈಲ್ನಲ್ಲಿ ಮಸಾಲೆ ದೋಸೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮಸಾಲೆ ದೋಸೆ ಅಂದ್ರೇ ನಾವು ಹೋಟೆಲ್ಗೆ ಹೋಗಿ ತಿಂತೀವಿ, ಆದರೆ ಅದೇ ಟೇಸ್ಟ್ನ ಈಗ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು. ಸೊ ಬನ್ನಿ, ಈಸಿ ಆಗಿರೋಂಥ ಟೇಸ್ಟಿ ಆಗಿರುವಂಥ ಮಸಾಲೆ ದೋಸೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬೌಲ್ನಲ್ಲಿ 1.5 ಕಪ್ನಷ್ಟು ದೋಸೆ ಅಕ್ಕಿನ ಹಾಕಿ, ಅಕ್ಕಿಯಲ್ಲಿನೇ 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ನಷ್ಟು ತೊಗರಿಬೇಳೆ, 1/2 ಟೀಸ್ಪೂನ್ನಷ್ಟು ಮೆಂತ್ಯ ಕಾಳನ್ನ ಹಾಕಿಬಿಟ್ಟು ಚೆನ್ನಾಗಿ ತೊಳ್ಕೋಬೇಕು. 1-2 ಸಲ ನೀರು ಹಾಕಿಬಿಟ್ಟು ಚೆನ್ನಾಗಿ ಅಕ್ಕಿನ ಎಲ್ಲದನ್ನು ತೊಳೀರಿ. ಏಕೆಂದರೆ ಇದರಲ್ಲಿ ಕೆಮಿಕಲ್ಸ್ ಇರುತ್ತೆ, ಹಾಗಾಗಿ ಈ ನೀರೆಲ್ಲ ಬೆಳ್ಳಗೆ ಹೋಗೋವರೆಗೂ ತೊಳಿಬೇಕು. ನೋಡಿ, ಅಕ್ಕಿನ ಎಲ್ಲ ಚೆನ್ನಾಗಿ ತೊಳೆದಾಗಿದೆ. ಇವಾಗ ಇದರಲ್ಲಿ ಈ ಅಕ್ಕಿ ಮುಳುಗೋವರೆಗೂ ನೀರನ್ನ ಹಾಕ್ಕೊಳ್ಳಿ. ಇದನ್ನು 5-6 ಗಂಟೆ ನೆನಿಲಿಕ್ಕೆ ಬಿಡಿ. ಇನ್ನೊಂದು ಬೌಲ್ನ ತಗೊಳ್ಳಿ, ಅದರಲ್ಲಿ 1/2 ಕಪ್ನಷ್ಟು ಉದ್ದಿನಬೇಳೆನ ಹಾಕಿ, ಈ ಉದ್ದಿನಬೇಳೆನೂ ಕೂಡ ಅಷ್ಟೇ 1-2 ಸಲ ಚೆನ್ನಾಗಿ ತೊಳೀರಿ. ನೆನಪಿರಲಿ, ನೀವು ಯಾವಾಗೇ ದೋಸೆ ಇಡ್ಲಿ ಮಾಡುವಾಗ ಉದ್ದಿನಬೇಳೆ ಮತ್ತು ಅಕ್ಕಿನ ಸಪ್ರೇಟಾಗಿ ನೆನೆಸಿ. ಉದ್ದಿನಬೇಳೆ ಸಾಫ್ಟಾಗಿ ರುಬ್ಕೋಬೇಕಾಗತ್ತೆ. ನೋಡಿ, ಚೆನ್ನಾಗಿ ತೊಳ್ಕೊಂಡಾಗಿದೆ. ಇದನ್ನು ನೀರು ಹಾಕಿಬಿಟ್ಟು 5-6 ಗಂಟೆಗಳ ಕಾಲ ನೆನೆಸಿಡಿ. ಇವಾಗ ಇನ್ನೊಂದು ಬೌಲ್ನ ತಗೊಳ್ಳಿ, ಅದರಲ್ಲಿ 1/2 ಕಪ್ನಷ್ಟು ದಪ್ಪ ಅವಲಕ್ಕಿನ ಹಾಕಿ, ಇದನ್ನ ಕೂಡ ಅಷ್ಟೇ ಚೆನ್ನಾಗಿ 1-2 ಸಲ ತೊಳೆದ್ಬಿಟ್ಟು ನೀರಿನಲ್ಲಿ ನೆನೆಸಿಡಬೇಕು. 5-6 ಗಂಟೆ ಆದಮೇಲೆ ಈ ನೆನೆಸಿರೋ ಅಕ್ಕಿಯಲ್ಲಿ ನೀರನ್ನ ತೆಗೆದ್ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಇದರಲ್ಲಿ 1/2 ಕಪ್ನಷ್ಟು ನೀರನ್ನ ಹಾಕಿಬಿಟ್ಟು ನುಣ್ಣಗೆ ರುಬ್ಕೋಬೇಕು. ಇವಾಗ ಈ ರುಬ್ಬಿರೋ ಹಿಟ್ಟನ್ನ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಇದೇ ರೀತಿಯಾಗಿ ಉಳಿದಿರೋ ಅಕ್ಕಿನ ಕೂಡ ರುಬ್ಕೋಬೇಕು. ಈಗ ಇದೇ ಜಾರ್ಗೆ ನೆನೆಸಿಟ್ಕೊಂಡಿದ್ವಲ್ಲ ಉದ್ದಿನಬೇಳೆನ ನೀರನ್ನ ತೆಗೆದ್ಬಿಟ್ಟು ಹಾಕಿ, ನೆನೆಸಿಟ್ಟಿರೋ ಅವಲಕ್ಕಿನ ಕೂಡ ಇದೇ ಜಾರ್ಗೆ ಹಾಕ್ಕೋಬೇಕು. ಇದಕ್ಕೆ 1/4 ಕಪ್ನಷ್ಟು ನೀರನ್ನ ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಳ್ಳಿ. ಈ ಉದ್ದಿನಬೇಳೆ ರುಬ್ಬಿರೋದನ್ನು ಕೂಡ ಈ ಪಾತ್ರೆಗೆ ಹಾಕ್ಕೊಳ್ಳಿ. ಫ್ರೆಂಡ್ಸ್, ನೆನಪಿರಲಿ, ಉದ್ದಿನಬೇಳೆನ ನುಣ್ಣಗೆ ರುಬ್ಕೊಂಡು ಹಾಕ್ಕೋಬೇಕು, ಅವಾಗೇ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಈ ಹಿಟ್ಟನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಇದ್ರ ಮೇಲೆ ಒಂದು ಮುಚ್ಚಳನ ಮುಚ್ಚಿಟ್ಬಿಟ್ಟು 10-12 ಗಂಟೆಗಳ ಕಾಲ ಫರ್ಮಿಟ್ ಆಗ್ಲಿಕ್ಕೆ ಬಿಡಿ. 1-12 ಗಂಟೆ ಆದಮೇಲೆ ಮುಚ್ಚಳನ ತೆಗೆದ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಹಿಟ್ಟು ಚೆನ್ನಾಗಿ ನೊರೆ ನೊರೆ ಬಂದಿರಬೇಕು. ಇವಾಗ ಒಂದು ಬೌಲ್ಗೆ ನಿಮಗೆ ಎಷ್ಟು ದೋಸೆ ಮಾಡಲಿಕ್ಕೆ ಹಿಟ್ಟು ಬೇಕೋ ಅಷ್ಟನ್ನೇ ತೆಗೆದಿಟ್ಕೊಳ್ಳಿ. ಇನ್ನು ಉಳಿದಿದ್ದನ್ನು ಬೇಕಾದರೆ ನೀವು ಫ್ರಿಜ್ನಲ್ಲಿ ಇಟ್ಕೊಂಡು ಮಾರನೇ ದಿನಕ್ಕೆ ಮಾಡ್ಕೋಬೋದು. ನೋಡಿ, ಈಗ ನಾನು 1 ಬೌಲ್ಗೆ ಹಿಟ್ಟು ತಗೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ನಷ್ಟು ಬೊಂಬೆ ರವೆ ಅಂದರೆ ಹೋಳಿಗೆ ರವೆನ ಹಾಕಿ, ಸ್ವಲ್ಪ ಸಕ್ಕರೆನ ಹಾಕಿ. ಸಕ್ಕರೆ ಹಾಕೋದ್ರಿಂದ ದೋಸೆ ಒಳ್ಳೆ ಕಲರ್ ಬರುತ್ತೆ. ಇವಾಗ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಹಿಟ್ಟಿಗೆ ಹೋಳಿಗೆ ರವೆ ಹಾಕ್ತಿರಲ್ವಾ, ಹಾಕಿ 1 ಗಂಟೆ ಒಳಗೆ ನೀವು ದೋಸೆನ ಮಾಡ್ಕೋಬೇಕು. ಯಾಕೆಂದರೆ ಅದು ನೆಂದ ಮೇಲೆ ದೋಸೆ ಗರ್ಗರಿಯಾಗಿ ಬರೋದಿಲ್ಲ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಅಷ್ಟರಲ್ಲಿ ತವ್ವನ ಕಾಯ್ಲಿಕ್ಕಿಡೋಣ. ತವ್ವ ಚೆನ್ನಾಗಿ ಕಾದ್ಮೇಲೆ 1 ಟೀಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಳ್ಳಿ. ನೀವು ನಾನ್ ಸ್ಟಿಕ್ ತವ ಮೇಲೆ ಹಾಕಿದ್ರೆ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ನೋಡಿ, ಈ ರೀತಿ ಒಂದು ಟಿಶ್ಯೂ ಪೇಪರ್ನಿಂದ ಸುತ್ತನೂ ಸವರ್ಕೋಬೇಕು. ತವ್ವ ತುಂಬ ಬಿಸಿಯಾಗಿದೆ, ಹಾಗಾಗಿ ಸ್ವಲ್ಪ ನೀರನ್ನ ಚುಮುಕಿಸ್ಬಿಟ್ಟು ಒಂದು ಟಿಶ್ಯೂ ಪೇಪರ್ನಿಂದ ಈ ರೀತಿ ಒರೆಸ್ಕೊಳ್ಳಿ. ಇವಾಗ ದೋಸೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1 ಸ್ಕೂಪ್ನಷ್ಟು ಹಾಕ್ಕೊಳ್ಳಿ. ಈ ರೀತಿ ನಿಧಾನಕ್ಕೆ ಸ್ಪ್ರೆಡ್ ಮಾಡ್ಕೊಳ್ಳಿ. ದೋಸೆನ ತುಂಬ ದಪ್ಪನೂ ಹಾಕ್ಕೋಬೇಡಿ, ಈ ರೀತಿ 1 ಸ್ಕೂಪ್ ಹಾಕಿದ್ರೆ ಸಾಕು. ನೋಡಿ, ನೀವು ದೋಸೆ ಹಾಕಿದ್ಮೇಲೆ ದೋಸೆ ಮೇಲೆ ಹಸಿ ಹಿಟ್ಟೆಲ್ಲ ಡ್ರೈ ಆಗಿರಬೇಕು, ಆವಾಗ ನೀವು ಎಣ್ಣೆ ಅಥವಾ ತುಪ್ಪನ ಹಾಕಿ. ನಾನಿಲ್ಲಿ ತುಪ್ಪನ ಹಾಕ್ತಾ ಇದ್ದೀನಿ, 1-2 ಟೀಸ್ಪೂನ್ನಷ್ಟು ತುಪ್ಪನ ಹಾಕಿದ್ದೀನಿ. ನೋಡಿ, ದೋಸೆ ಈ ರೀತಿ ಸುತ್ತನೂ ಕೆಂಪಗಾಗೋವರೆಗೂ ಬೇಯಿಸ್ಬೇಕು. ಇವಾಗ ಇದ್ರ ಮೇಲೆ 1 ಟೀಸ್ಪೂನ್ನಷ್ಟು ಕೆಂಪು ಚಟ್ನಿನ ಹಾಕ್ಕೊಳ್ಳೋಣ. ಈ ರೀತಿ ಎಲ್ಲ ಕಡೆನೂ ಸವರ್ಕೋಬೇಕು. ಕೆಂಪು ಚಟ್ನಿ ಯಾವ ರೀತಿ ಮಾಡಬೇಕು ಅಂತ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಖಾರ ತಿನ್ನಲಿಕ್ಕಾಗತ್ತೋ ಅಷ್ಟು ನೋಡಿ ಹಾಕ್ಕೊಳ್ಳಿ.
ಫ್ರೆಂಡ್ಸ್, ಈ ಮಸಾಲೆ ದೋಸೆಗೆ ಕೆಂಪು ಚಟ್ನಿ ಮಾಡ್ಕೊಳ್ಳಿ, ತುಂಬಾ ಟೇಸ್ಟಿ ಆಗಿರುತ್ತೆ. ನೋಡಿ, ಈಗ ಎಲ್ಲ ಕಡೆ ಸವರ್ಕೊಂಡಾಗಿದೆ ಅಲ್ವಾ. ನೋಡಿ, ದೋಸೆ ಚೆನ್ನಾಗಿ ಕೆಂಪಗಾಗಿದೆ ಅಲ್ವಾ. ಇವಾಗ ಇದ್ರ ಮಧ್ಯದಲ್ಲಿ ಆಲೂಗಡ್ಡೆ ಪಲ್ಯನ ಹಾಕ್ಕೊಳ್ಳಿ. ಆಲೂಗಡ್ಡೆ ಪಲ್ಯ ಯಾವ ರೀತಿ ಮಾಡಬೇಕು ಅಂತ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನೋಡಿ, ದೋಸೆ ಇವಾಗ ರೆಡಿಯಾಗಿದೆ. ನಿಧಾನಕ್ಕೆ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಳೋಣ. ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ, ಸೂಪರ್ ಆಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ದೋಸೆ ಅಂತೂ ಸೂಪರಾಗಿ ಬಂದಿದೆ. ನೀವು ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ ಈ ರೆಸಿಪಿನ. ನೋಡಿದ್ರಲ್ಲ, ತುಂಬ ಟೇಸ್ಟಿಯಾಗಿ ಈಸಿ ಆಗಿರುವಂಥ ಹೋಟೆಲ್ ಸ್ಟೈಲ್ ಮಸಾಲೆ ದೋಸೆ ಯಾವ ರೀತಿ ಮಾಡೋದು ಅಂತ. ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಎಲ್ಲ ರೆಸಿಪಿ ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ಸ್ಗಾಗಿ shubhasharan.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಥ್ಯಾಂಕ್ ಯು. ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ಗಾಗಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.